ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಘಟ್ಟ ಜಂಬೂಸವಾರಿ. ಜಂಬೂಸವಾರಿಯ ರುವಾರಿಗಳು ಆನೆಗಳ ಮಾವುತರು ಮತ್ತು ಕಾವಾಡಿಗಳು. ಜಂಬೂಸವಾರಿಯ ಯಶಸ್ಸು ಅವರ ಮೇಲೆ ನಿಂತಿದೆ. ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಅರಮನೆಗೆ ಆಗಮಿಸಿ ಬೀಡು ಬಿಟ್ಟಿರೋ ದಸರಾ ಆನೆಗಳ ಮಾವುತರು, ಕಾವಾಡಿಗರು ಮತ್ತವರ ಕುಟುಂಬದವರಿಗೆ ಜಿಲ್ಲಾಡಳಿತದಿಂದ ಇಂದು ಭರ್ಜರಿ ಭೋಜನಕೂಟ ಏರ್ಪಡಿಸಲಾಗಿತ್ತು. ಅರಮನೆ ಆವರಣದಲ್ಲಿ ದಸರಾ ಗಜಪಡೆ ಬೀಡು ಬಿಟ್ಟಿರೋ ಸ್ಥಳದಲ್ಲಿ ಹಾಕಲಾಗಿದ್ದ ಶಾಮಿಯಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ಮಾವುತರು, ಕಾವಾಡಿಗರ ಕುಟುಂಬ ವರ್ಗದವರ ಯೋಗಕ್ಷೇಮ ವಿಚಾರಿಸಿಕೊಂಡು ಊಟ ಬಡಿಸಿದರು. ಸಚಿವ ಎಸ್ಟಿ ಸೋಮಶೇಖರ್ ಅವರೊಂದಿಗೆ ಡಿಸಿ ರೋಹಿಣಿ ಸಿಂಧೂರಿ, ಶಾಸಕರಾದ ಎಸ್ ಎ ರಾಮದಾಸ್, ಎಲ್ ನಾಗೇಂದ್ರ, ಹರ್ಷವರ್ಧನ್ ಸಾಥ್ ನೀಡಿದರು. ಇನ್ನು ಕಾವಾಡಿಗಳಿಗೆ ಒಬ್ಬಟ್ಟು, ಬೂಂದಿ ಪಾಯಸ, ಹಪ್ಪಳ, ಬೀನ್ಸ್ ಪಲ್ಯ, ಅನ್ನ ಸಾಂಬಾರ್, ವಡೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ವಿವಿಧ ಖಾದ್ಯಗಳನ್ನೊಳಗೊಂಡ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಟ್ಟ, ಚಾಮುಂಡಿ ಬೆಟ್ಟ ಈ ಥರದ್ದಕ್ಕೆ ಜನ ಜಾಸ್ತಿ ಆಗ್ತದೆ. ದಸರಾ ಮುಗಿಯೋ ತನಕ ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ತೀರ್ಮಾನ ಮಾಡಿದ್ದು. ಮುಖ್ಯಮಂತ್ರಿಗಳು ಬೇಕಾದಷ್ಟು ಜನ ಅವರಿಗೆ ಬೇರೆ ಬೇರೆಯವರೆಲ್ಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನೆನ್ನೆ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟರು. ನಾನು ಅದನ್ನು ಎಲ್ಲ ಜನಪ್ರತಿನಿಧಿಗಳು ಸಭೆ ಮಾಡಬೇಕು ಅಂತ ಮಾಡಿ ತೀರ್ಮಾನ ಮಾಡಬೇಕು ಅಂತ ಉದ್ದೇಶ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಇಲ್ಲ ಈಗಲೇ ಅನೌನ್ಸ್ ಮಾಡಿ ಹೊರಗಡೆಯಿಂದ ಬರ್ತಕ್ಕಂಥ ಯಾರು ದಸರಾ ನೋಡೋಕ್ಕೆ ಬರ್ತಾರೆ ಅವ್ರು ಯಾವ ಕಾರಣಕ್ಕೂ ನಿರಾಸೆ ಆಗಬಾರ್ದು. ಬಂದಂಥವರು ಜೂನಾರ ನೋಡ್ಬೋದು, ನಂದಿ ಬೆಟ್ಟ ಇದು ನಮ್ಮ ಚಾಮುಂಡಿ ಬೆಟ್ಟ ನೋಡ್ಬೋದು, ಕೆ ಆರ್ ಎಸ್ ನೋಡ್ಬೋದು. ಅದರಿಂದ ಈ ಥರ ನೋಡ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ ಏನಿದೆ ಅದಕ್ಕೆ ಬೇಕಾದ್ರೆ ನೀವು ರೆಸ್ಟ್ರಿಕ್ಷನ್ಸ್ ಮಾಡಿ, ಅಂದರೆ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಕಂಪಲ್ಸರಿ ಮಾಸ್ಕ್ ಹಾಕ್ತಕ್ಕಂಥದ್ದನ್ನು ನೀವು ಮಾಡಿ, ಕಂಪಲ್ಸರಿಯಾಗಿ ನಿಷೇಧ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳದು. ಅದಕ್ಕೆ ಅದನ್ನು ಹೇಳಿದ್ದೇವೆ. ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಏನೇನು ಮಾಡ್ಬೋದು ಪ್ರಿಕಾಷನರಿ ತಗ ಅದನ್ನು ಒಂದು ಸೊಲ್ಯೂಷನ್ ಹುಡುಕಿ ಅವರಿಗೆ ಫ್ರೀ ಮಾಡ್ತೀವಿ. ಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಜನ ಮೈಸೂರಿನ ಜನತೆ ಇರ್ಬೋದು ಬೇರೆ ಬೇರೆಯವರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ಹಿತ ದೃಷ್ಟಿನೂ ಮುಖ್ಯ, ಆರೋಗ್ಯ ದೃಷ್ಟಿನೂ ಮುಖ್ಯ. ಜೊತೆಗೆ ದಸರಾದ ಮೇಲೆ ಬಂದಂಥ ಸಮಯದಲ್ಲಿ ಮೈಸೂರು ಝೂ ನೋಡೋಕ್ಕೆ ಹೋಗ್ತಾರೆ ಅದಕ್ಕೆ ಲಿಮಿಟ್ ಮಾಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಲಿಮಿಟ್ ಮಾಡಿ, ಕೆ ಆರ್ ಎಸ್ ನೋಡೋಕ್ಕೆ ಹೋಗ್ತಾರೆ ಲಿಮಿಟ್ ಮಾಡಿ. ನಿಮ್ಮ ಡೈರೆಕ್ಷನ್ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಆ ಲಿಮಿಟ್ ಒಳಗಡೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತಂದ್ರೆ ಮುಖ್ಯಮಂತ್ರಿಗಳದು. ಅದಕ್ಕೆ ನಾವು ಚಾಮುಂಡಿ ಬೆಟ್ಟಕ್ಕೂ ಲಿಮಿಟ್ ಮಾಡ್ತೀವಿ, ಟೈಮಿಂಗ್ಸ್ ಅವ್ರನ್ನ ಮಾತಾಡಿ ಅವ್ರಿಗೆ ಲಿಮಿಟ್ ಮಾಡ್ತೀವಿ, ಜೂನರ್ ಹತ್ರ ಮಾತಾಡಿ ಏನು ಟೈಮಿಂಗ್ಸ್ ಮಾಡಬೇಕು ಅದಕ್ಕೆ ಮಾಡ್ತೀವಿ. ಸಾರ್ವಜನಿಕರು ಕೂಡ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ, ರಜಾ ದಿವಸ ದಸರಾ ನೋಡೋಕ್ಕೆ ಬರ್ತೀವಿ, ಬಂದಂಥ ಸಮಯದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗ್ತದೆ, ಝೂ ನೋಡಬೇಕಾಗ್ತದೆ. ನಾವು ಎಲ್ಲ ಏನೇನು ಫಾರ್ಮಾಲಿಟೀಸ್, ಡಿಸ್ಟೆನ್ಸು, ಮಾಸ್ಕು ಕಂಪಲ್ಸರಿ ಹಾಕೊಂಡು ನೋಡ್ತಕ್ಕಂಥದಕ್ಕೆ ಮಾಡ್ತೀವಿ. ಬ್ಯಾನ್ ಮಾಡೋದು ಸರಿಯಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅನೇಕರು ಮನವಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ತೆಗೆದಿರ್ತಕ್ಕಂಥ ಯಾರೋ ಒಬ್ಬರಿಗೆ ಅದನ್ನು ಮಣಿದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಲ್ಲ. ಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಜಿಲ್ಲಾಡಳಿತಕ್ಕೆ ಮೆಸೇಜ್ ಕೊಡ್ತಕ್ಕಂಥದ್ದನ್ನು ನಮ್ಮ ಮುಖಾಂತರ ಮಾಡಿಸಿದ್ರು. ಪ್ರೋಗ್ರಾಮ್ ವರ್ಚುವಲ್ ಪ್ರೋಗ್ರಾಮ್ ಏನು ಮಾಡ್ತಾ ಇದ್ದೀವಿ, ತಾವು ಮನೆಯಲ್ಲೇ ಕುಳಿತುಕೊಂಡು ನೋಡ್ಕೊಳ್ತಕ್ಕಂಥದ್ದಕ್ಕೆ ಸಹಕರಿಸಿ ಅಂತ ಕೇಳ್ತಾ ಇದ್ದೀವಿ. ಬೈ ಚಾನ್ಸ್ ಹೊರಗಡೆಯಿಂದ ಬಂದಂಥವರು ಕಂಪಲ್ಸರಿ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಕಂಪಲ್ಸರಿ ಸ್ಯಾನಿಟೈಸ್ ಯೂಸ್ ಮಾಡಬೇಕಾದ್ರೆ, ಕಂಪಲ್ಸರಿ ಫ್ಯಾಮಿಲಿ ಬಂದ್ರೂ ಸ್ವಲ್ಪ ಅಂತರ ಕಾಯ್ದುಕೊಂಡು ನೀವು ಜೊತೇಲಿ ಸಹಕರಿಸಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ನೂರಾರು ಕಿಲೋಮೀಟ್ರು ಮಾಡ್ತಾ ಇಲ್ಲ, ರಾತ್ರಿ ಮುಖ್ಯಮಂತ್ರಿಗಳಿಗೂ ಕರ್ಕೊಂಡೋಗಿ ತೋರಿಸಿದ್ದು 50 ಕಿಲೋಮೀಟ್ರ್ ಒಳಗಡೆ ಅದನ್ನು ಮಾಡಿರ್ತಕ್ಕಂಥದ್ದು. ರಾತ್ರಿ ಅವರು ಒಂದು 4-5 ಕಿಲೋಮೀಟ್ರು ನೋಡಿದಂಥ ಸಮಯದಲ್ಲಿ
ಪೊಲೀಸ್ ಕಮಿಷನರ್ಗೂ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಗುಂಪು ಗುಂಪು ಸೇರ್ತಕ್ಕಂಥದ್ದು ಬೇಡ, ಅವರ ಫ್ಯಾಮಿಲಿ ಏನಾದ್ರು ಇದ್ದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್, ಸಾರ್ವಜನಿಕರಿಗೆ ಏನು ರಿಕ್ವೆಸ್ಟ್ ಮಾಡಿ.